ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಗದಗ ನಗರದ ಜಿಲ್ಲಾಡಳಿತ ಭವನದ ಎದುರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪೊಲೀಸರ ಮನವಿ ಕುಜಗದ ಬಿಜೆಪಿ ಕಾರ್ಯಕರ್ತರು ಗೇಟ್ ತಳ್ಳಿಕೊಂಡು ಜಿಲ್ಲಾಡಳಿತ ಭವನ ಪ್ರವೇಶಿಸಿದ್ರು. ನಂತರ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದ್ರು. ಇದರಿಂದಾಗಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಹಿಂದೂ ವಿರೋಧಿ ಸರ್ಕಾರ ಅಂತ ಘೋಷಣೆ ಕೂಗ್ತಾ ಹಿಂದೂ ಭಕ್ತರ ಮೇಲೆ ತುಗಲಾಕ್ ದರ್ಬಾರ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಹಿಂದೂ ಕಾರ್ಯಕರ್ತನನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ರು. ನಂತರ ಸ್ಥಳಕ್ಕಾಗಮಿಸಿದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಎನ್ಕೆಎಸ್ ಟಿವಿ 4 ಗದಗ. ಇಪ್ಪತ್ತೆರಡನೇ ತಾರೀಕಿಗೆ ಶ್ರೀರಾಮ ಮಂದಿರ ಏನು ಉದ್ಘಾಟನೆ ಏನಿದೆ, ಇದೊಂದು ನಮ್ಮ ಭಾರತೀಯ ಹಿಂದೂಗಳ ಒಂದು ಕನಸಾಗಿತ್ತು. ಸುಮಾರು 500 ವರ್ಷಗಳ ಕಾಲ ಈ ಒಂದು ಸಂತಸದ ಕ್ಷಣಕ್ಕಾಗಿ ನಾವೆಲ್ಲ ಹಾತೊರಿತಾ ಇದ್ವಿ. ಈ ಒಂದು ರಾಮ ಮಂದಿರ ಆಗ್ತಾ ಇದೆ ಅಂದರೆ ಹಾಗೆ ಆಗಿದ್ದಲ್ಲ, ಇದು ಹೋರಾಟಗಳ ಪ್ರತೀಕವಾಗಿದೆ. ಎಷ್ಟೋ ಒಂದು ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಆಗಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಸಂದರ್ಭ ಸುಸಂದರ್ಭಕ್ಕೆ ನಾವು ಕಾಯ್ತಾ ಇರ್ತಕ್ಕಂಥ ಕ್ಷಣದಲ್ಲಿ ಈ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈ ಒಂದು ಆ ರಾಮ ಮಂದಿರ ಉದ್ಘಾಟನೆ ಆಗೋದನ್ನೇ ಆಗ್ತಾ ಇದೆ ಅನ್ನೋದನ್ನೇ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ 31 ವರ್ಷಗಳ ಹಿಂದೆ ನಡೆದಂಥ ಒಂದು ಏನು ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ರೀಓಪನ್ ಮಾಡಿದ್ದಾರೆ, ಕೇಸನ್ನು ರೀಓಪನ್ ಮಾಡಿ ಹುಬ್ಬಳ್ಳಿಯಲ್ಲಿ ಇರುವಂಥ ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿದೆ. ಎಲ್ಲರೂ ಸಂತಸ ಪಡುವಂಥ ಈ ಕ್ಷಣದಲ್ಲಿ ಅಂದರೆ ಹಿಂದೂ ವಿರೋಧಿಯಾಗಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸೊ ಇದನ್ನು ನಮ್ಮ ಕಾರ್ಯಕರ್ತರನ್ನು ಬಂಧಿಸಿ ನಮ್ಮೆಲ್ಲರಿಗೂ ಬೇಸರವನ್ನು ತಂದಿದೆ. ಸೊ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಇವತ್ತೇನು ನಾವು ಎಷ್ಟೊಂದು ಹೋರಾಟಗಳ ನಂತರ ಏನು ರಾಮ ಮಂದಿರ ಏನು ನಿರ್ಮಾಣ ಆಗಿದೆ ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ಈ ಥರ ನಮ್ಮ ಕಾರ್ಯಕರ್ತರ ಮೇಲೆ ಹಿಂದೂಗಳ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ. ಹಾಗಾಗಿ ಈ ದಿನ ನಾವು ಗದಗ್ನಲ್ಲಿರುವಂಥ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ ಈ ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ. ಇದೇ ದಿನಾಂಕ 22ರಂದು ಇಡೀ ದೇಶ ಸಂಭ್ರಮಿಸುತ್ತಿರುವಂಥ ದಿನ. ರಾಜ್ಯದಲ್ಲಿ ಇರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನು ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಹಳೆಯ 32 ವರ್ಷಗಳ ಹಿಂದಿನ ಪ್ರಕರಣಗಳನ್ನು ಈಗ ತೆಗೆದು ರಾಮಭಕ್ತರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅವರನ್ನು ಬಂಧನ ಮಾಡುವಂಥ ಹೇಯ ಕೃತ್ಯಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿರುವುದು ನಾಚಿಕ್ಗೇಡಿನ ಸಂಗತಿ. ದೇಶದಲ್ಲಿ ಎಲ್ಲಿಯೂ ಇಂಥ ಕೃತ್ಯಗಳು ನಡೆದಿಲ್ಲ. ಅವರಿಗೆ ಈಗ ನೋಡಿದರೆ ಇಲ್ಲ, ಅವ್ರ ಮೇಲೆ ಬೇರೆ ಬೇರೆ ಕೇಸ್ ಇದ್ದು ಅದಕ್ಕೆ ಅರೆಸ್ಟ್ ಮಾಡಿವಿ. 32 ವರ್ಷಗಳ ಕಾಲ ಏನು ಮಾಡಿದಿರಿ? ಎಲ್ಲಿತ್ತು ನಿಮ್ಮ ಇಲಾಖೆ? ಏನು ಮಾಡಿದಿರಿ? ಸರ್ಕಾರ ಏನು ಮಾಡ್ಕೊತಿತ್ತು? ನಿಮ್ಮದೇ ಸರ್ಕಾರ ಇತ್ತಲ್ಲ ಹಿಂದೆ, ಎಲ್ಲ ನೀವೇನು ಮಾಡಿದಿರಿ ಅಂತಂದು ಕೇಳಿದ್ರಲ್ಲ, ಅದರಲ್ಲಿ ಅವರಿಗೆ ಉತ್ತರ ಇಲ್ಲ. ಅವರು ತಲೆ ತಪ್ಪಿಸ್ಕೊಂಡು ಅಡ್ಡಾಡ್ತಿದ್ರು ಅಂತಕೊಂಡು ಹೇಳಿ ಶ್ರೀಕಾಂತ್ ಪೂಜಾರಿ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಸ್ಟೇಷನ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇರುವಂಥ ಅವ್ರ ಮನೆಯಿಂದ ಆಟೋ ಓಡಿಸಿ ದಿನ ಅಲ್ಲೇ ಬದುಕು ಮಾಡ್ತಿರುವಂಥ ಆ ಸಾಮಾನ್ಯ ಮನುಷ್ಯನಿಗೆ ಕರೆಸೇವಕನಿಗೆ ಅವಮಾನ ಮಾಡುತ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಸಿದ್ದರಾಮಯ್ಯ ಅವರ ನೀತಿ, ಪರಮೇಶ್ವರರಂಥ ದ್ವಿಮುಖ ಮುಖದ ರಾಜಕಾರಣಿಗಳು
ಇನ್ನು ಮುಂದಿನ ದಿನಮಾನಗಳಲ್ಲಿ ಎಂದೆಂದಿಗೂ ನಮ್ಮ ಕರ್ನಾಟಕಕ್ಕೆ ನಾಯಕರಾಗದೇ ಇರಲಿ ಅಂತಕೊಂಡು ಆ ಭಗವಂತನಲ್ಲಿ ಆ ಶ್ರೀರಾಮನಲ್ಲಿ ಪ್ರಾರ್ಥಿಸಿ